children. Hi, ma'am. How are you, children? We are fine. Appo, ಏನ್ ತುಂಬಾ ಖುಷಿಯಾಗಿದ್ದೀರಲ್ಲ, ಎಲ್ಲರದು ಊಟ ಆಯ್ತಾ? Yes, ma'am. Yes. ಹಾಗಿದ್ರೆ ಇವತ್ತು ನಾವು ನೀವು ತುಂಬಾ ಕಲರ್ಫುಲ್ ಆಗಿರೋ ಡ್ರೆಸ್ ಹಾಕೊಂಡು ಬಂದಿದ್ದೀರಲ್ವಾ? ಇವತ್ತು ನಾವು ಸಣ್ಣದೊಂದು ಅಭಿನಯ ಗೀತೆ ಮಾಡೋಣ. ರೆಡಿನಾ? Yes, ma'am. Yes. ಡಿಂಗ್ ಟಕ ಡಿಂಗ್ ಟಕ ಡಿಂಗ್ ಟಕ ಹೈ. 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 ನಾನು ನೋಡುವೆ ನಾನು ನೋಡುವೆ ಕಣ್ಗಳಿಂದಲೇ ಕಣ್ಗಳಿಂದಲೇ ನಾನು ನೋಡುವೆ ನಾನು ನೋಡುವೆ ಕಣ್ಗಳಿಂದಲೇ ಕಣ್ಗಳಿಂದಲೇ ಆಹಾ. ಡಿಂಗ್ ಟಕ ಡಿಂಗ್ ಟಕ ಡಿಂಗ್ ಟಕ ಹೈ. 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 ನಾನು ಕೇಳುವೆ ನಾನು ಕೇಳುವೆ ಕಿವಿಗಳಿಂದಲೇ ಕಿವಿಗಳಿಂದಲೇ ನಾನು ಕೇಳುವೆ ನಾನು ಕೇಳುವೆ ಕಿವಿಗಳಿಂದಲೇ ಕಿವಿಗಳಿಂದಲೇ ಆಹಾ. ಡಿಂಗ್ ಟಕ ಡಿಂಗ್ ಟಕ ಡಿಂಗ್ ಟಕ ಹೈ. 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 ನಾನು ಬರೆಯುವೆ ನಾನು ಬರೆಯುವೆ ನಾನು ಬರೆಯುವೆ ನಾನು ಬರೆಯುವೆ ಕೈಗಳಿಂದಲೇ ಟಕ ಡಿಂಗ್ ಟಕ ಡಿಂಗ್ ಟಕ ಹೈ. ಆಹಾ. ಡಿಂಗ್ ಟಕ ಡಿಂಗ್ ಟಕ ಡಿಂಗ್ ಟಕ ಹೈ. ಆಹಾ. ಡಿಂಗ್ ಟಕ ಡಿಂಗ್ ಟಕ ಡಿಂಗ್ ಟಕ ಹೈ. ಆಹಾ. ಡಿಂಗ್ ಟಕ ಡಿಂಗ್ ಟಕ ಡಿಂಗ್ ಟಕ ಹೈ. ನಾನು ನಡೆಯುವೆ ನಾನು ನಡೆಯುವೆ ನಾನು ನಡೆಯುವೆ ನಾನು ನಡೆಯುವೆ ಕಾಲ್ಗಳಿಂದಲೇ ಡಿಂಗ್ ಟಕ ಡಿಂಗ್ ಟಕ ಹೈ. ಆಹಾ. ಡಿಂಗ್ ಟಕ ಡಿಂಗ್ ಟಕ ಡಿಂಗ್ ಟಕ ಹೈ. ಆಹಾ. ಡಿಂಗ್ ಟಕ ಡಿಂಗ್ ಟಕ ಡಿಂಗ್ ಟಕ ಹೈ. ಆಹಾ. ಡಿಂಗ್ ಟಕ ಡಿಂಗ್ ಟಕ ಡಿಂಗ್ ಟಕ ಹೈ. ವಾಸನೆ ತಿಳಿಯುವೆ ವಾಸನೆ ತಿಳಿಯುವೆ ಮೂಗಿನಿಂದಲೇ ವಾಸನೆ ತಿಳಿಯುವೆ ವಾಸನೆ ತಿಳಿಯುವೆ ಮೂಗಿನಿಂದಲೇ ಮೂಗಿನಿಂದಲೇ. ಆಹಾ. ಡಿಂಗ್ ಟಕ ಡಿಂಗ್ ಟಕ ಡಿಂಗ್ ಟಕ ಹೈ. 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 ರುಚಿಯು ತಿಳಿಯುವೆ ರುಚಿಯು ತಿಳಿಯುವೆ ನಾಲಿಗೆಯಿಂದಲೇ ನಾಲಿಗೆಯಿಂದಲೇ ರುಚಿಯ ತಿಳಿಯುವೆ ರುಚಿಯ ತಿಳಿಯುವೆ ನಾಲಿಗೆಯಿಂದಲೇ ನಾಲಿಗೆಯಿಂದಲೇ. ಆಹಾ. ಡಿಂಗ್ ಟಕ ಡಿಂಗ್ ಟಕ ಡಿಂಗ್ ಟಕ ಹೈ. ಆಹಾ. ಡಿಂಗ್ ಟಕ ಡಿಂಗ್ ಟಕ ಡಿಂಗ್ ಟಕ ಹೈ. ಡಿಂಗ್ ಟಕ ಡಿಂಗ್ ಟಕ ಡಿಂಗ್ ಟಕ ಹೈ. ಆಹಾ. ಡಿಂಗ್ ಟಕ ಡಿಂಗ್ ಟಕ ಡಿಂಗ್ ಟಕ ಹೈ. ಹಾಯ್, ನೋಡಿದ್ರಲ್ವಾ, ಇವತ್ತು ನಮ್ಮ ಜೊತೆಗೆ ಲಿಖಿತಾ, ಚಿತ್ರಶ್ರೀ ಮತ್ತೆ ಅನುಷ್ಕಾ ಹಾಗೇನೆ ಸನ್ನಿಧಿ ಅವರಿಬ್ರು ನಮ್ಮ ಪಾರ್ಟ್ಸ್ ಆಫ್ ದ ಬಾಡಿಯಲ್ಲಿರುವಂತಹ ಪಾರ್ಟ್ಸ್ಗಳು ಏನೆಲ್ಲ ಕೆಲಸಗಳನ್ನು ಮಾಡುತ್ತೆ ಅನ್ನೋದನ್ನು ಅವರಿವತ್ತು ಒಂದು ಅಭಿನಯ ಗೀತೆ ಮೂಲಕ ತೋರಿಸಿದ್ದಾರೆ. ಹಾಗಿದ್ರೆ ಇವತ್ತಿನ ಟಾಪಿಕ್ ಏನು ಗೊತ್ತಾ? ಟುಡೇ ಟಾಪಿಕ್ ಸೆನ್ಸ್ ಆರ್ಗನ್ಸ್.
ವಾಟ್ ಈಸ್ ದ ಸೆನ್ಸ್ ಆರ್ಗನ್ಸ್? ಸೆನ್ಸ್ ಆರ್ಗನ್ಸ್ ಅಂದ್ರೆ ಏನು? ಪಂಚೇಂದ್ರಿಯಗಳು. ಪಂಚೇಂದ್ರಿಯಗಳು ಅಂದ್ರೆ ಪಂಚ ಅಂದ್ರೆ ಐದು, ಪಂಚೇಂದ್ರಿಯಗಳು. ಹೌ ಮೆನಿ ಸೆನ್ಸ್ ಆರ್ಗನ್ಸ್ ಆರ್ ದೇರ್? ದೇರ್ ಆರ್ ಫೈವ್ ಸೆನ್ಸ್ ಆರ್ಗನ್ಸ್. ಹೌ ಮೆನಿ ಸೆನ್ಸ್ ಆರ್ಗನ್ಸ್ ಆರ್ ದೇರ್? ದೇರ್ ಆರ್ ಫೈವ್ ಸೆನ್ಸ್ ಆರ್ಗನ್ಸ್. ವಿಚ್ ಆರ್ ದೇ? ಹಾಗಿದ್ರೆ ಯಾವ್ಯಾವುದು ಗೊತ್ತಾ ನಿಮ್ಗೆ? ಎಸ್, ವಿಚ್ ಆರ್ ದೇ? ದೇ ಆರ್ ಫಸ್ಟ್ ಒನ್ ಐಸ್, nose, tongue, ears and skin. Okay, once again, five sense organs: eyes, nose, tongue, ears, skin. Yes, ಹಾಗಿದ್ರೆ ನಮಗೆ ಪಂಚೇಂದ್ರಿಯಗಳು ಐದಿದಾವೆ. ಯಾವುದು ಅಂತ ಹೇಳಿದ್ವಿ? ಕಣ್ಣು, ಮೂಗು, ನಾಲಿಗೆ, ಕಿವಿ, ಮತ್ತೆ ಇನ್ನೊಂದಿದೆ ಸ್ಕಿನ್. ಸ್ಕಿನ್ ಅಂದ್ರೆ ಚರ್ಮ. ಹಾಗಿದ್ರೆ ಕಣ್ಣೇನ್ ಮಾಡುತ್ತೆ? ಅವ್ರಿಗೆ ಹಾಡಲ್ಲಿ ಹೇಳಿದ್ರು, ಏನ್ ಹೇಳಿದ್ರು? ನಾನು ನೋಡುವೆ ಕಣ್ಗಳಿಂದಲೇ. ನಾವೇನ್ ಮಾಡ್ತೀವಿ? ಕಣ್ಗಳಿಂದ ನೋಡ್ತೀವಿ. ವಿ ಹ್ಯಾವ್ ಟೂ ಐಸ್. ಓಕೆ, ನೆಕ್ಸ್ಟ್ ಒನ್ ನೋಸ್. ನ ವಾಸನೆ ತಿಳಿಯುವೆ ಮೂಗಿನಿಂದಲೇ. ವಾಸನೆಯನ್ನ ಮೂಗಿನಿಂದ ನಮಗೆ ಗೊತ್ತಾಗುತ್ತೆ. ವಿ ಹ್ಯಾವ್ ಒನ್ ನೋಸ್. ನೆಕ್ಸ್ಟ್ ಟೆನ್, ರುಚಿಯ ನೋಡುವೆ ನಾಲಿಗೆಯಿಂದಲೇ. ನಾವೆಲ್ಲ ಟೇಸ್ಟ್ ಮಾಡ್ತೀವಲ್ಲ, ಹಾ ಖಾರ ಇದೆ, ಹಾ ಇದು ತುಂಬ ಖಾರ ಇಪ್ಪ, ಹಾ ಸ್ಪೈಸಿ ಇದೆ, ಹಾ ಸೂಪರ್ ಸ್ವೀಟ್ ಆಗಿದೆ ಅಂತ ನಾವೇನ್ ಮಾಡ್ತೀವಿ? ರುಚಿಯನ್ನ ನಾಲಿಗೆಯಿಂದ ತಿಳಿತೀವಿ. ವಿ ಹ್ಯಾವ್ ಒನ್ ಟನ್. ನೆಕ್ಸ್ಟ್ ಒನ್ ಇಯರ್ಸ್. ಇಯರ್ಸ್ ನಾನು ಕೇಳುವೆ ಕಿವಿಗಳಿಂದಲೇ. ನಾನು ಕೇಳುವೆ ಕಿವಿಗಳಿಂದಲೇ. ನಾವೇನ್ ಮಾಡ್ತೀವಿ? ಕಿವಿಗಳಿಂದ ಕೇಳಿಸ್ಕೊತೀವಿ, ಹೌದಾ? ವಿ ಹ್ಯಾವ್ ಟೂ ಇಯರ್ಸ್. ಓಕೆ, ನೆಕ್ಸ್ಟ್ ಒನ್ ಇಸ್ ಸ್ಕಿನ್. ಸ್ಕಿನ್ ಅಂದ್ರೆ ಏನು? ಚರ್ಮ. ಚರ್ಮದಿಂದ ನಮ್ಗೇನು ಗೊತ್ತಾಗುತ್ತೆ? ನಮಗ್ ನೋವಾದ್ರೆ ಈ ಚರ್ಮದಿಂದ ಸ್ಪರ್ಶ ಆಗುತ್ತೆ. ಅಪ್ಪ ನೋವಾಯ್ತು, ಎದರಿಂದ ಗೊತ್ತಾಗುತ್ತೆ? ಈ ಚರ್ಮದಿಂದ, ಈ ಸ್ಕಿನ್ನಿಂದ ನಮ್ಗೇನಾಗುತ್ತೆ ಗೊತ್ತಾಗುತ್ತೆ ಹೇಗ್ ನೋವಾಗುತ್ತೆ ಅಂತ. ಹಾಗಿದ್ರೆ ಈ ಫೈವ್ ಸೆನ್ಸ್ ಆರ್ಗನ್ಸ್ ಅನ್ನ ಸ್ವಲ್ಪ ಬರೆಯೋದು ಹೇಗೆ ಅಂತ ಪ್ರಾಕ್ಟೀಸ್ ಮಾಡಿ. ಓಕೆ, ಪ್ರತಿನಿತ್ಯ ಕ್ಲಾಸಲ್ಲಿ ಹೇಳ್ತಾ ಇರ್ತೀವಿ, ನಾವು ಏನೇನು ಬರೀತೀವಲ್ಲ ಅದನ್ನ ಹೇಳ್ತಾ ಹೇಳ್ತಾ ಬರಿಬೇಕು. ಎಸ್, ಓಕೆ. ಫಸ್ಟ್ ಒನ್ ಇಸ್ ಐಸ್. EYES. ಐಸ್. ಐಸ್ ಅಂದ್ರೆ ಏನು? ಕಣ್ಣು. ಐಸ್ ಅಂದ್ರೆ ಕಣ್ಣು. ಎಸ್, ನಾನಿಲ್ಲಿ ಐಸ್ ಅಂತ ಬರ್ದಿದ್ದೀನಿ, ಯಾಕೆ ಹೇಳಿ? ನಮ್ಗೆ ಎಷ್ಟಿದೆ? ಐ ಹ್ಯಾವ್ ಟೂ ಐಸ್. ನಮ್ಗೆ ಒಂದೇ ಕಣ್ಣಿದೆಯಾ? ಒಂದು ಕಣ್ಣಿದ್ದಿದ್ರೆ ಐ ಹ್ಯಾವ್ ಒನ್ ಐ ಅಂತ ಬರೆದಿದ್ದೆ. ನಮ್ಗೆ ಎಷ್ಟು ಕಣ್ಣುಗಳಿದೆ? ಎರಡು ಕಣ್ಣುಗಳಿದೆ. ಐ ಹ್ಯಾವ್ ಟೂ ಐಸ್. ಹಾಗಾಗಿ ನಾನು ಇಲ್ಲಿ ಏನು ಬರೆದಿದ್ದೀನಿ? ಐಸ್ ಅಂತ ಬರೆದಿದ್ದೀನಿ. EYES. ಐಸ್. ನೆಕ್ಸ್ಟ್ ಒನ್ ನೋಸ್. NOSE. ನೋಸ್. ನೋಸ್ ಅಂದರೆ ಮೂಗು. ಐ ಹ್ಯಾವ್ ಒನ್ ನೋಸ್. ಓಕೆ, ಎಸ್. ನೆಕ್ಸ್ಟ್ ಒನ್ ಟನ್. ಟನ್ TOUNGE. ಟಂಗ್. ಟಂಗ್ ಅಂದರೆ ನಾಲ್ಗೆ. ಐ ಹ್ಯಾವ್ ಒನ್ ಟಂಗ್. ನೆಕ್ಸ್ಟ್ ಇಯರ್ಸ್. EAR. ಇಯರ್ಸ್. ಐ ಹ್ಯಾವ್
ನಮ್ಗೆ ಎಷ್ಟಿದೆ ಕಿವಿಗಳು ಎರಡಿದೆ ಅದಕ್ಕೆ ನಾನು ಇಲ್ಲಿ ಇಯರ್ಸ್ ಅಂತ ಬರೆದಿದ್ದೀನಿ ಓಕೆ ಈ ಚಿತ್ರದಲ್ಲಿ ಮಾತ್ರ ಒಂದು ಬರ್ತಿದೆ ಅಲ್ವಾ ಬಟ್ ನಮ್ಗೆ ಎಷ್ಟಿದೆ ಹೇಳಿ ಎರಡಿದೆ ಹಾಗಾಗಿ ಇಯರ್ಸ್ ಬರೆದಿದ್ದೀನಿ ನೆಕ್ಸ್ಟ್ ಒನ್ ಇಸ್ ಇಲ್ಲಿ ನಮ್ಗೆ ಏನ್ ಚಿತ್ರ ಕಾಣಿಸ್ತಾ ಇದೆ ಅಂದ್ರೆ ಹ್ಯಾಂಡ್ ಅಂದ್ರೆ ಕೈ ಚಿತ್ರ ಕಾಣಿಸ್ತಿದೆ ಅಲ್ವಾ ನಮ್ಗೆ ನಮ್ಮ ಬಾಡಿಯಲ್ಲಿ ಹೆಚ್ಚಾಗಿರುವಂತದ್ದೇನು ಸ್ಕಿನ್ ನೋಡ್ರಿ ಇಲ್ಲಿಂದ ಹಿಡಿದು ಹಣೆಯಿಂದ ಕಾಲ್ವರೆಗೂ ನಮ್ಗೆ ಏನಿದೆ ಈ ಮೈ ಮೇಲೆಲ್ಲ ಸ್ಕಿನ್ ಇದೆ ಹೆಂಗಿದೆ ನಮ್ ತುಂಬಾ ನಮ್ಮ ಬಾಡಿಯಲ್ಲಿ ಹೆಚ್ಚಾಗಿರುವಂತದ್ದೇನು ನಮ್ಗೆ ಈಗ ಮೇಲ್ಗಡೆಗೆಲ್ಲ ಸ್ಕಿನ್ ಇದೆ ಈ ಸ್ಕಿನ್ ಇಂದ ನಮ್ಗೆ ಏನ್ ಗೊತ್ತಾಗುತ್ತೆ ಫೀಲ್ ಫೀಲ್ ಅಂದ್ರೆ ಏನು ನಮ್ಗೆ ಸ್ಪರ್ಶ ಗೊತ್ತಾಗುತ್ತೆ ಬಿಸಿ ಇದ್ ಮುಟ್ಟಿದ್ರೆ ಹಾ ಬಿಸಿ ಇದೆ ಹೇಗ್ ಗೊತ್ತಾಗುತ್ತೆ ಕಣ್ಣಿಂದ ನೋಡಿದ್ರೆ ಗೊತ್ತಾಗುತ್ತಾ ಇಲ್ಲ ನಮ್ಗೆ ಈ ಕೈಯಿಂದ ಬಿಸಿ ಮುಟ್ಟಿದಾಗ ಓ ಬಿಸಿ ಇದೆ ಅಂತ ಗೊತ್ತಾಗುತ್ತೆ ಐಸ್ ಕ್ರೀಮ್ ನಮ್ಗೆ ಐಸ್ ಕ್ಯೂಬ್ ಬಿಡಿದಾಗ ಹಾ ತಣ್ಣಗಿದೆ ಅಂತ ಗೊತ್ತಾಗುತ್ತೆ ಅಲ್ವಾ ಬೆಂಕಿ ಮುಟ್ಟಿದಾಗ ಏನಾಗುತ್ತೆ ಹಾ ಅಪ್ಪ ಸುಡುತ್ತೆ ಹೇಗ್ ಗೊತ್ತಾಗುತ್ತೆ ನಮ್ಗೆ ಸ್ಕಿನ್ ಇಂದ ನಮ್ಗೆ ಏನ್ ಗೊತ್ತಾಗುತ್ತೆ ಫೀಲ್ ಗೊತ್ತಾಗುತ್ತೆ ನಮ್ಗೆ ಸ್ಪರ್ಶ ಜ್ಞಾನ ಆಗುತ್ತೆ ಹಾ ಅಪ್ಪ ಅಂತೀವಲ್ವಾ ಹೇಗ್ ಗೊತ್ತಾಗೋದು ಅದು ಸ್ಕಿನ್ ಇಂದ ಓಕೆ ಫಿಫ್ತ್ ಒನ್ ಇಸ್ ಸ್ಕಿನ್ ಎಸ್ಕೆ ಐಎನ್ ಸ್ಕಿನ್ ಅಂದ್ರೆ ಚರ್ಮ ಈ ಚರ್ಮಕ್ಕೆ ನಾವೇನು ಹೇಳ್ತೀವಿ ಸ್ಕಿನ್ ಅಂತ ಹೇಳ್ತೀವಿ ಓಕೆ ಒಂದು ಸಂಖ್ಯೆ ಇ ವೈ ಇ ಎಸ್ ಐಸ್ ಎನ್ ಓ ಎಸ್ ಇ ನೋಸ್ ಟಿ ಓ ಯು ಎನ್ ಜಿ ಟಂಗ್ ಇ ಎ ಆರ್ ಎಸ್ ಇಯರ್ಸ್ ಎಸ್ ಕೆ ಐ ಎನ್ ಸ್ಕಿನ್ ದೇರ್ ಆರ್ ಫೈವ್ ಸೆನ್ಸ್ ಆರ್ಗನ್ಸ್ ಇನ್ ಅವರ್ ಬಾಡಿ ಓಕೆ ಎಸ್ ಥ್ಯಾಂಕ್ ಯು